ತೆನೆ ಇಳಿಸಬೇಕಾದ್ರೆ ನಾವು ಕೂಡ ನೋವು ಇಳಿಸ್ತಕ್ಕಂಥ ಕೆಲಸ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ಸುಮಾರು 20 ವರ್ಷ ಪಕ್ಷದ ಒಡನಾಟ ಇಟ್ಕೊಂಡಿದ್ದಂತನು. ಅದರಿಂದ ಪಕ್ಷ ಬಿಡಬೇಕು ಅಂದರೆ ಎಲ್ಲ ಒಂದು ಕಡೆ ನಮಗೂ ಕೂಡ ಮನಸ್ಸಿಗೆ ನೋವಾಗಿದೆ. ಆದರೆ ನಾನು ಪಕ್ಷ ಬಿಡ್ತೀನಿ ಅಂತ ಎಲ್ಲೂ ಹೇಳಿರಲಿಲ್ಲ. ಪಕ್ಷ ಬಿಡ್ತಕ್ಕಂಥ ಯೋಚನೆಯೂ ಕೂಡ ನಾನು ಮಾಡಿರಲಿಲ್ಲ. ನಮ್ಮ ನಾಯಕರು ಆಗಸ್ಟ್ ತಿಂಗಳಲ್ಲಿ 2021ರಲ್ಲಿ ಒಬ್ಬ ಕ್ಯಾಂಡಿಡೇಟ್ ಕರ್ಕೊಂಬಂದು ನನಗೆ ಕ್ಯಾನ್ಸ್ಟೆನ್ಸಿಲ್ಲಿ ನಾನಿದ್ದರೂ ಕೂಡ ಅವರು ಕ್ಯಾಂಡಿಡೇಟ್ ಘೋಷಣೆ ಮಾಡಿಬಿಟ್ರು. ಅದಾದಮೇಲೆ ನಾನು ವಿಧಿ ಇಲ್ಲದೆ ಸರಿಯಾಗುತ್ತೆ ಅಂತ ವೆಯ್ಟ್ ಮಾಡದೆ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸ್ಪೀಕರು. ರಾಜೀನಾಮೆ ಕೊಡ್ತಕ್ಕಂಥದ್ದು ಮಾಡಿದ್ದೀನಿ. ಜಿ ಟಿ ದೇವೇಗೌಡರಂಥವ್ರನ್ನ ಸಮಾಧಾನ ಪಡಿಸಿದ್ರು, ಗುಬ್ಬಿ ಶ್ರೀನಿವಾಸ್ ಅಂತವ್ರನ್ನ ಯಾಕೆ ಬಿಟ್ಬಿಟ್ರಲ್ಲ? ನನಗೆ ನಾನು ನೋಡಿ ನಾನು ಫ್ರೀಡಮ್ ಆಪಲ್ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇವೇಗೌಡರು ನನ್ನ ಮಗನ ಥರ ಟ್ರೀಟ್ ಮಾಡಿದರೆ, ನನಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಾರೆ, ನಾನು ಅವ್ರಿಗೆ ಧನ್ಯವಾದಗಳು ಬಯಸ್ತೀನಿ. ಅದ್ರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ನನ್ನವರ ಒಡನಾಟ ಅತ್ಯಂತ ನಿಕಟವಾಗಿರ್ತಕ್ಕಂಥ ಒಡನಾಟ ಇದ್ದಂಥದ್ದು. ಒಂದು ರೀತಿ ಅಣ್ಣ ತಮ್ಮದ ರೀತಿಯಲ್ಲಿ ನಾವು ಇದ್ದಂಥದ್ದು. ನಾನು ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೆ. ನಾನು ರಾಜಕಾರಣ ಅಂತ ಮಾಡಿದ್ರೆ ನಿಮ್ಮ ಜೊತೆಲಿ ಮಾಡ್ತೀನಣ್ಣ, ಇಲ್ಲಾಂದರೆ ನಾನು ರಾಜಕೀಯದ ನಿವೃತ್ತಿ ಹೊಂದ್ತೀನಿ ಅಂತಕ್ಕಂಥದ್ದು ನಾನು ಹೇಳಿದ್ದೆ. ಅವರು ಯಾರು ಏನು ಹೇಳಿದರೋ ಗೊತ್ತಿಲ್ಲ, ಅವರಿಗೆ ಯಾವ ರೀತಿ ಅವ್ರು ತಿಳ್ಕೊಂಡಿದ್ದಾರೋ ಗೊತ್ತಿಲ್ಲ ನನ್ನ ಬಗ್ಗೆ. ಅವರೇ ಆಗಿ ಅವರೇ ಬೇರೆ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿದ್ರು. ಅದರಿಂದ ನನಗೆ ವಿಧಿ ಇಲ್ಲದಲ್ಲೇ ನಾನು ಪಕ್ಷ ಬಿಡ್ತಕ್ಕಂಥದ್ದನ್ನ ಮಾಡ್ತಾಯಿದ್ದೀನಿ. ಆದರೂ ಕೂಡ ನನಗೆ ಅವರು ಕೂಡ ನನಗೆ ಆ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ಅದ್ರ ಜೊತೆಯಲ್ಲಿ ರೇವಣ್ಣ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ಅದ್ರ ಜೊತೆಯಲ್ಲಿ ಶಾಸಕರುಗಳು, ಆ ಪಕ್ಷದಲ್ಲಿದ್ದಂಥ ಶಾಸಕರುಗಳು ಪ್ರತಿಯೊಬ್ಬರು ಕೂಡ ನಾವು ಒಂದು ರೀತಿ ಒಂದೇ ಕುಟುಂಬದ ಸದಸ್ಯರಿದ್ದಂಗೆ ಇದ್ದೋ, ಅಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿ ಇರ್ತಕ್ಕಂತಹ ಒಂದು ಸಿಚುಯೇಷನ್ ಬೇರೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಆತ್ಮೀಯತೆಯಿಂದ ನಾವೆಲ್ಲ ಇದ್ದಂಥದ್ದು. ಅವರೆಲ್ಲರಿಗೂ ಕೂಡ ಅವ್ರು ನನ್ನ ಕೊನೆವರೆಗೂ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ಎಲ್ರಿಗೂ. ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ. ಸರ್, ನಾನು ಕಾಂಗ್ರೆಸ್ಗೆ ಹೋಗ್ತೀನಿ, ಕಾಂಗ್ರೆಸ್ಸಲ್ಲಿ ಸ್ಪರ್ಧಿಸ್ತಕ್ಕಂಥದ್ದನ್ನ ಮಾಡ್ತೀನಿ. ಫ್ರೀಡಮ್ ಆಪಲ್ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.